ಕಳೆದ ಅವಧಿಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣದಲ್ಲಿ 150ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಕೇಂದ್ರ ಸರ್ಕಾರದ ಕಪ್ಪು ಪಟ್ಟಿಗೆ ಸೇರಿಸಿರುವ ಎನ್ಜಿಒಗೆ ಇಂದಿರಾ ಕ್ಯಾಂಟೀನ್ ನಡೆಸುವ ಜವಾಬ್ದಾರಿ ನೀಡಿದ್ದೀರಿ. ಎಐಸಿಸಿಗೆ 50 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ನೀಡಲಾಗಿದೆ ಎಂದು ಬಿಜೆಪಿ ಸದಸ್ಯ ಎಸ್ಎ ರಾಮದಾಸ್ ಸದನದಲ್ಲಿ ಗಂಭೀರ ಆರೋಪ ಮಾಡಿದರು. ಅಲ್ಲದೆ ಈ ಕುರಿತು ಸಂಪೂರ್ಣ ದಾಖಲೆ ಸಿಡಿ ಸಮೇತ ಬಂದಿರುವುದಾಗಿ ತಿಳಿಸಿದರು. ಬಿಜೆಪಿಯವರಿಗೆ ಕೇಶವ ಕೃಪಾ ಹೇಗೋ ಹಾಗೆ ನಮಗೆ ಎಐಸಿಸಿ ದೇವಸ್ಥಾನವಿದ್ದಂತೆ ಸುಖಾಸುಮ್ಮನೆ ಎಐಸಿಸಿಗೆ ಲಂಚ ಕೊಟ್ಟಿದ್ದಾರೆ ಎಂದು ಹೇಳಿದರೆ ಕೇಳಿಕೊಂಡು ಕೂರಲು ನಾವು ತಯಾರಿಲ್ಲ. ದಾಖಲೆ ಕೊಟ್ಟು ಆರೋಪ ಮಾಡಿ ಯಾರೋ ಒಬ್ಬ ಲಂಚ ಹೊಡೆದು ಅದು ಬಿಜೆಪಿಯ ಕೇಂದ್ರ ಕಚೇರಿಗೆ ಹೋಯಿತು ಎಂದು ಆರೋಪಿಸಿದರೆ ನೀವು ಒಪ್ಪುತ್ತೀರಾ ಎಂದು ಡಿಕೆ ಶಿವಕುಮಾರ್ ಪ್ರಶ್ನಿಸಿದಾಗ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ದನಿಗೂಡಿಸಿದರು. ಇಂದಿರಾ ಕ್ಯಾಂಟೀನ್ ನಿರ್ಮಾಣದಲ್ಲಿ 150 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಎಐಸಿಸಿಗೆ 50 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥ ಒಂದು ಆರೋಪವನ್ನ ಎಸ್ಎ ರಾಮದಾಸ್ ಮಾಡಿದ್ರು. ಆದರೆ ಇದಕ್ಕೆ ಬಹಳ ಗಟ್ಟಿ ಧ್ವನಿಯಲ್ಲಿ ಆಕ್ರೋಶವನ್ನು ಡಿಕೆಶಿ ವ್ಯಕ್ತಪಡಿಸಿದ್ರು. ಯಾರೋ ಒಬ್ಬ ಲಂಚ ಪಡೆದು ಅದು ನಿಮ್ಮ ಕೇಂದ್ರ ಕಚೇರಿಗೆ ಹೋಯಿತು ಅಂತಂದ್ರೆ ನೀವು ಸುಮ್ಮನಿರ್ತೀರಾ? ನಮಗೂ ಅಷ್ಟೇ, ಎಐಸಿಸಿ ದೇವಾಲಯವಿದ್ದಂತೆ ಸುಖಾಸುಮ್ಮನೆ ಆರೋಪ ಮಾಡಬೇಡಿ. ದಾಖಲೆ ಇದ್ರೆ ಸಮರ್ಪಕವಾದಂತಹ ದಾಖಲೆಯನ್ನು ಒದಗಿಸಿ ಆರೋಪ ಮಾಡಿ ಅನ್ನುವಂಥ ಒಂದು ಮಾತುಗಳನ್ನು ಆಡಿದ್ರು. ಇದಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಇತರೆ ಸದಸ್ಯರು ಕೂಡ ದನಿಗೂಡಿಸಿದ್ರು. ದಾಖಲೆ ನೀಡಿ ಆರೋಪ ಮಾಡುವಂತೆ ಬಹಳ ಗಟ್ಟಿ ಧ್ವನಿಯಲ್ಲೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದಾಖಲೆಯನ್ನು ನೀಡಿ ಆರೋಪ ಮಾಡಿ ಅನ್ನುವಂಥ ಒಂದು ತಾಕೀತನ್ನು ಕೂಡ ಮಾಡಿದ್ರು. ನಿಮಗೆ ಕೇಶವ ಕೃಪ ಹೇಗೋ ನಮಗೂ ಎಐಸಿಸಿ ದೇವಾಲಯವಿದ್ದಂತೆ ಸುಖಾಸುಮ್ಮನೆ ಆರೋಪಗಳನ್ನು ಮಾಡಬೇಡಿ. ಯಾರೋ ಒಬ್ಬ ಲಂಚ ಪಡೆದು ನಿಮ್ಮ ಕೇಂದ್ರ ಕಚೇರಿಗೆ ಹೋಯಿತು ಅಂತಂದರೆ ಒಪ್ತೀರಾ? ಅದೇ ರೀತಿ ದಾಖಲೆ ಇದ್ದರೆ ಮಾತ್ರ ಆರೋಪವನ್ನು ಮಾಡಿ ಅನ್ನುವಂಥ ತಾಕೀತನ್ನ ಡಿಕೆಶಿ ಮಾಡಿದ್ರು. ನೋಡಿ, ಅವ್ರದ್ದು ಏನಾದ್ರು ಪ್ಲೀಸ್ ಸರ್.